ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ನೋಡೋಣ 2014ರಲ್ಲಿ ರಿಲೀಸ್ ಆದಂತಹ ಕೊರಿಯನ್ ಫಿಲ್ಮ್ ಸ್ಕಾರ್ಲೆಟ್ ಇನೋಸೆನ್ಸ್ ಮೂವಿಯನ್ನ. ಈ ಸಿನಿಮಾದ ಕತೆ ವಿಷಯಕ್ಕೆ ಬರೋದಾದ್ರೆ, ಹಾಕ್ ಮಿಡ್ಲ್ ಏಜ್ಡ್ ಕಾಲೇಜ್ ಪ್ರೊಫೆಸರ್ ಅಂಡ್ ರೈಟರ್. ಕಾಲೇಜಿನಲ್ಲಿ ಆತ ಟೀಚಿಂಗ್ ಮಾಡ್ತಾ ಮಾಡ್ತಾ ನಾವೆಲ್ಗಳನ್ನು ಕೂಡ ಬರೀತಾ ಇರ್ತಾನೆ. ಹಿ ಈಸ್ ಮ್ಯಾರಿಡ್ ಅಂಡ್ ಹೆಂಡತಿ ಮತ್ತು ಮಗಳು ಇರ್ತಾರೆ. ಆದರೆ ಹಾಕ್ನ ವೈಫ್ ಬಂದು ಒಬ್ಬ ಡಿಪ್ರೆಷನ್ ಪೇಷಂಟ್. ಆಕೆ ಯಾವಾಗಲೇ ಆಗಲಿ ಯಾವುದಾದ್ರೂ ಒಂದು ಡಿಪ್ರೆಷನ್ನಲ್ಲಿ ಇದ್ದೇ ಇರ್ತಾಳೆ. ಹೀಗಾಗಿ ಮನೆ ಊಟ ಸರಿ ಹೋಗದಂತ ಹಾಕ್ ಹಸಿದ ಮನ್ಮಥನಂತೆ ಹೊರಗಿನ ಊಟವನ್ನು ಅಭ್ಯಾಸ ಮಾಡ್ಕೊಳ್ತಾನೆ. ಆ ಅಭ್ಯಾಸ ಹವ್ಯಾಸಗಳ ಭಾಗವಾಗಿ ಕಾಲೇಜಿನಲ್ಲಿ ಒಬ್ಬ ಸ್ಟೂಡೆಂಟ್ ಜೊತೆ ಸೀಕ್ರೆಟ್ ಆಗಿ ಎಲೆ ವ್ಯಾಪಾರವನ್ನು ಮಾಡತೊಡಗ್ತಾನೆ. ಎಂಥ ವಿಷಯಗಳು ಹೊರಕ್ಕೆ ಹೋಗದೇ ಇದ್ರೂ ಇಂಥ ವಿಷಯಗಳು ತುಂಬಾ ಬೇಗ ಸೊಸೈಟಿಯಲ್ಲಿ ಲೀಕ್ ಆಗಿಬಿಡ್ತವೆ. ಹಾಗಾಗಿ ಹೊರಗೆ ಲೀಕ್ ಆದ ಸುದ್ದಿಯನ್ನು ವಿಚಾರಣೆ ನಡೆಸೋದಕ್ಕೋಸ್ಕರ ಕಾಲೇಜ್ ಮ್ಯಾನೇಜ್ಮೆಂಟ್ ಹಾಕ್ ಮೇಲೆ ಎನ್ಕ್ವೈರಿಯನ್ನು ಹಾಕಿ ಅದು ಪೂರ್ತಿಯಾಗುವವರೆಗೂ ಅವನನ್ನ ಸಸ್ಪೆನ್ಷನ್ ನಲ್ಲಿ ಇಡುತ್ತೆ. ಇದರಿಂದಾಗಿ ಹಾಕ್ ತಾನಿದ್ದ ಸಿಟಿಯನ್ನ ಹೆಂಡತಿ ಮಗಳನ್ನ ಬಿಟ್ಟು ಟ್ಯುಟೋರಿಯಲ್ ಕ್ಲಾಸಸ್ ಅನ್ನ ನಡೆಸೋದಕ್ಕೋಸ್ಕರ ದೂರದ ಒಂದು ಸಣ್ಣ ಸಿಟಿಗೆ ಶಿಫ್ಟ್ ಆಗ್ತಾನೆ. ಹಾಗೆ ಹೋದಂತ ಹಾಕ್ಗೆ ದಿಯೋಕಿ ಎನ್ನುವಂತಹ ಬ್ಯೂಟಿಫುಲ್ ಹುಡುಗಿಯೊಬ್ಬಳು ಪರಿಚಯವಾಗ್ತಾಳೆ. ದಿಯೋಕಿ ಲೈಫ್ ಮೇಲೆ ಎಷ್ಟೋ ಹೋಪ್ಸ್, ಆಸ್ಪಿರೇಷನ್ಸ್, ಎಕ್ಸ್ಪೆಕ್ಟೇಷನ್ಸ್ ಅನ್ನ ಬೆಳೆಸಿಕೊಂಡಂತಹ 20 ವರ್ಷದ ಇನೋಸೆಂಟ್ ಯಂಗ್ ಲೇಡಿ. ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಸಣ್ಣ ಕೆಲಸ ಮಾಡಿಕೊಂಡು ತನ್ನ ತಾಯಿಯ ಜೊತೆ ಅದೇ ಸಿಟಿಯಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆದರೆ ಸೂಟು ಬೂಟು ಹಾಕೊಂಡು ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದಂತಹ ಹಾಕ್ನನ್ನ ನೋಡಿದ ತಕ್ಷಣ ಅವಳಲ್ಲಿ ಇನ್ಸ್ಟಂಟಿವ್ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಆಕೆ ಅಮಾಯಕವಾಗಿ ಹಾಕ್ಗೆ ಹತ್ತಿರವಾಗೋದಕ್ಕೆ ಶುರು ಮಾಡ್ತಾಳೆ. ಇನ್ನು ಹಾಕ್ ರೈಟರ್ ಆಗಿರೋದ್ರಿಂದ ಆತ ಯಾವಾಗಲೂ ಕೂಡ ಮನಸ್ಸನ್ನ ರೊಮ್ಯಾಂಟಿಕ್ ಆಗಿ ಇಟ್ಕೋಬೇಕು ಅನ್ನುವಂತಹ ಟೈಪು. ಪ್ರೆಸೆಂಟ್ ಆತ ಲೋನ್ಲಿಯಾಗೂ ಕೂಡ ಇರ್ತಾನೆ. ಸೊ ಈಗ ಸುಮ್ಮನೆ ಇರ್ತಾನ, ಕೈಗೆ ಬಂದ ಫಲಹಾರವನ್ನ ಸಿಕ್ಕಿದ್ದು ಸಿಕ್ಕ ಹಾಗೆ ತಿಂದು ಅರಗಿಸಿಕೊಳ್ತಾನೆ. ಅಂಡ್ ಆ ಟೇಸ್ಟ್ ತುಂಬಾ ಇಷ್ಟವಾಗಿದ್ದರಿಂದ ಅದನ್ನೇ ಕಂಟಿನ್ಯೂ ಮಾಡ್ತಾನೂ ಹೋಗ್ತಾನೆ. ಇತ್ತ ಹಾಕ್ಗೆ ಈ ತರದ ರೊಮ್ಯಾಂಟಿಕ್ ಅಡ್ವೆಂಚರ್ಗಳು ಮಾಮೂಲೆ. ಅಂಡ್ ಅವನಿಗೆ ಇದು ಕ್ಯಾಶುವಲ್ ಅಫೇರ್ ಮಾತ್ರನೇ. ಆದ್ರೆ ದಿಯೋಕಿಗೆ ಹಾಗಲ್ಲ. ಶೀಸ್ ಎ ಸ್ಮಾಲ್ ಟೌನ್ ಗರ್ಲ್. ಹಾಕ್ ಜೊತೆಗಿನ ರಿಲೇಶನ್ಶಿಪ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾಳೆ. ಆಲ್ರೆಡಿ ಮ್ಯಾರಿಡ್ ಅಂತ ಗೊತ್ತಾದ್ರೂ ಕೂಡ ಹಾಕ್ನ ಜೊತೆ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ಹಾಕ್ ತನ್ನ ಹೆಂಡತಿಯನ್ನ ಬಿಟ್ಟು ಬಂದು ನನ್ನನ್ನ ಮದುವೆ ಆಗ್ತಾನೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿರ್ತಾಳೆ. ಹೀಗೆ ಇಬ್ಬರು ಕೂಡ ತಮ್ಮದೇ ಆದಂತಹ ದಾರಿಗಳಲ್ಲಿ ಆಲೋಚನೆ ಮಾಡ್ತಾ ತಮ್ಮ ನಡುವಿನ ಅಫೇರ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ದಿನಗಳು ಕಳೀತಾ ಹೋಗ್ತವೆ. ಫ್ರೆಂಡ್ನ ಸಹಾಯದಿಂದ ಕಾಲೇಜಿನಲ್ಲಿ ಹಾಕ್ ಮೇಲೆ ಇದ್ದಂತಹ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ರಿಜಾಯ್ನ್ ಆಗುವಂತ ಕಾಲೇಜಿನಿಂದ ಮೆಸೇಜ್ ಬರುತ್ತೆ. ಬಟ್ ಅದೇ ಟೈಮಲ್ಲಿ ದಿಯೋಕಿ ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿಯುತ್ತೆ. ಹಾಕ್ ಸೆಕೆಂಡ್ ಥಾಟ್ ಕೂಡ ಯೋಚನೆ ಮಾಡದೆ ದಿಯೋಕಿ ಪ್ರೆಗ್ನೆಂಟ್ ಅಂತ ತಿಳಿದ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಪರೇಷನ್ ಮಾಡಿಸ್ತಾನೆ. ಅಪರೇಷನ್ ಆದ ನಂತರ ನಾನು ಮತ್ತೆ ಬಂದು ನಿನ್ನ ಮೀಟ್ ಆಗ್ತೀನಿ ಅಂತ ಹೇಳಿ ಕಾಲೇಜಲ್ಲಿ ರಿಜಾಯ್ನ್ ಆಗೋದಕ್ಕೋಸ್ಕರ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ಆತ ಕಾಲೇಜರ್ ಪ್ರೊಫೆಸರ್ ಆಗಿ ತನ್ನ ನಾರ್ಮಲ್ ಲೈಫ್ ಅಲ್ಲಿ ಬ್ಯುಸಿ ಆಗ್ತಾನೆ. ಆದ್ರೆ ಆ ಸ್ಮಾಲ್ ಟೌನ್ ನಲ್ಲಿ ಹಾಕ್ ಮತ್ತು ದಿಯೋಕಿ ನಡುವಿನ ಅಫೇರ್ ಬಗ್ಗೆಗಿನ ಸುದ್ದಿ ಎಲ್ಲೆಲ್ಲೂ ಗುಲ್ಲಾಗುತ್ತೆ. ದಿಯೋಕಿ ಬಗ್ಗೆ ಯಾರಿಗೆ ಹೇಗೆ ಬೇಕೋ ಹಾಗೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆದ್ರೆ ದಿಯೋಕಿ ಮಾತ್ರ ಅದ್ಯಾವ ಮಾತಿಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಹಾಕ್ ತಿರುಗಿ ವಾಪಸ್ ಬರ್ತಾನೆ ಅಂತ ಅವನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಆದ್ರೆ ಹಾಕ್ ಮತ್ತೆ ವಾಪಸ್ ಬರಲ್ಲ. ಇನ್ನು ಫೋನ್ ಮಾಡಿದ್ರೆ ನಾಳೆ ಬರ್ತೀನಿ, ನಾಳಿದ್ದು ಬರ್ತೀನಿ, ಯುಗಾದಿ ಹಬ್ಬಕ್ಕೆ ಒಂದೇ ಸಾರಿ ಬಂದ್ಬಿಡ್ತೀನಿ ಅಂತ ಏನೇನೋ ಕಥೆಗಳನ್ನ ಹೇಳ್ತಾ ಇರ್ತಾನೆ. ಹಾಕ್ ದಿಯೋಕಿಯನ್ನ ತುಂಬಾ ಈಸಿಯಾಗಿ ತಗೊಳ್ತಾನೆ. ಒಂದ್ ಸ್ವಲ್ಪ ದಿನ ನನಗೋಸ್ಕರ ವೇಟ್ ಮಾಡಿ ಮಾಡಿ ಆನಂತರ ಮರ್ತೇ ಹೋಗ್ತಾಳೆ ಬಿಡು ಅಂತ ಹಾಕ್ ಅಂದ್ಕೊಳ್ತಾನೆ. ಆದ್ರೆ ದಿಯೋಕಿ ಮಾತ್ರ ಇಷ್ಟು ದಿನಗಳು ಕಳೆದ್ರು ಕೂಡ ಹಾಕ್ ನನ್ನ ಮರ್ತು ಹೋಗಲ್ಲ. ದಿಯೋಕಿಯನ್ನ ನೋಡೋದಕ್ಕೆ ಹಾಕ್ ಬರದೇ ಹೋಗಿದ್ದರಿಂದ ತಾನೇ ಅವನನ್ನ ಹುಡುಕಿಕೊಂಡು ಅವನ ಕಾಲೇಜಿಗೆ ಬರ್ತಾಳೆ. ಅತಿ ಕಷ್ಟದಿಂದ ದಿಯೋಕಿಗೆ ಏನೇನು ಸಬೂಬುಗಳನ್ನ ಹೇಳಿ ಮತ್ತೆ ಬಂದು ನಾನು ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಅವಳನ್ನ ವಾಪಸ್ ಕಳಿಸ್ತಾನೆ ಹಾಕ್. ದಿಯೋಕಿ ಬಂದು ಹೋದ ನಂತರ ಕಾಲೇಜಿನಲ್ಲಿದ್ದ ಎಲ್ಲರ ಕಣ್ಣುಗಳು ಕೂಡ ಮತ್ತೆ ಹಾಕ್ನ ಕಡೆ ತಿರುಗ್ತವೆ. ಇನ್ನು ದಿಯೋಕಿ ಜೊತೆಗಿನ ಅಫೇರ್ ಬಗ್ಗೆ ಕಾಲೇಜಿನಲ್ಲಿ ಗೊತ್ತಾದ್ರೆ ತನ್ನ ಕೆಲಸ ಮತ್ತೆ ರಿಸ್ಕ್ ನಲ್ಲಿ ಸಿಕ್ಕೊಳ್ಳುತ್ತೆ ಅಂತ ಹಾಕ್ ಟೆನ್ಷನ್ ಆಗತೊಡಗ್ತಾನೆ. ಹೀಗಾಗಿ ದಿಯೋಕಿ ಜೊತೆಗಿನ ಅಧ್ಯಾಯಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವತ್ತೊಂದಿನ ರಾತ್ರಿ ದಿಯೋಕಿ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಹೊರಗೆ ಹಾಕ್ನನ್ನ ನೋಡಿದ ತಕ್ಷಣ ಕಿಚನ್ ನಲ್ಲಿ ಇದ್ದಂತ ದಿಯೋಕಿ ತುಂಬಾ ಖುಷಿಯಿಂದ ಮನೆಯೊಳಗಿನ ಸ್ಟವ್ ಅನ್ನು ಆಫು ಕೂಡ ಮಾಡದೆ ಹಾಕ್ ಹತ್ರಕ್ಕೆ ಓಡಿ ಬರ್ತಾಳೆ. ಹಾಕ್ ಅವಳಿಗೆ ಏನು ವಿಷಯ ಕೂಡ ಹೇಳದೆ ಒಂದಷ್ಟು ದುಡ್ಡನ್ನು ಅವಳ ಕೈಗೆ ಕೊಟ್ಟು ನಾನು ನಿನಗೆ ಕರೆಕ್ಟ್ ಅಲ್ಲ, ನೀನು ಬೇರೆ ಯಾರನ್ನಾದರೂ ನೋಡಿ ಮದುವೆ ಆಗು ಅಂತ ಹೇಳ್ತಾನೆ. ಆದರೆ ದಿಯೋಕಿ ಆ ದುಡ್ಡನ್ನು ತೆಗೆದು ಬಿಸಾಕಿ ಸಸೆಮೇರ ಅಂತಾಳೆ. ಅಂದರೆ ನನಗೆ ನೀನು ಬೇಕು, ನೀನು ಮಾತ್ರನೇ ಬೇಕು ಅಂತಾಳೆ. ಅವನಿಗೆ ಐ ಲವ್ ಯು ಹೇಳ್ತಾ ಅವನನ್ನು ಗಟ್ಟಿಯಾಗಿ ತಪ್ಕೋತಾಳೆ. ಆದರೆ ಹಾಕ್ ಮಾತ್ರ ನಾನೇನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೋ ಅಂತ ಹೇಳಿ ಅವಳನ್ನು ಹಿಂದಕ್ಕೆ ತಳ್ತಾನೆ. ಈ ಟೈಮಲ್ಲಿ ಗಾಳಿ ಹೆಚ್ಚಾದ್ದರಿಂದ ಮನೆಯಲ್ಲಿ ಉರಿತಾ ಇದ್ದಂತಹ ಸ್ಟವ್ನ ಬೆಂಕಿ ಕರ್ಟನ್ಗಳಿಗೆ ಒತ್ತುಕೊಳ್ಳುತ್ತೆ. ಇನ್ನು ಹಾಕೆ ಅಷ್ಟರಲ್ಲಿ ತನ್ನ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇರ್ತವೆ. ಆತ ಫೋನ್ ಲಿಫ್ಟ್ ಮಾಡ್ತಾನೆ. ಆ ಕಡೆಯಿಂದ ಅವನ ಮಗಳು ಮಮ್ಮಿ ಡೋರನ್ನ ಲಾಕ್ ಮಾಡ್ಕೊಂಡು ಎಷ್ಟು ಕರೆದ್ರೂ ಬಾಗಿಲು ತೆಗಿತಾ ಇಲ್ಲ ಅಂತ ಹೇಳ್ತಾಳೆ.
ಮತ್ತು ಆ ರೂಮ್ನಿಂದ ಯಾವುದೇ ಶಬ್ದ ಕೂಡ ಬರ್ತಾ ಇಲ್ಲ ಅಂತ ಅಳ್ತಾ ಹೇಳ್ತಾಳೆ. ಇನ್ನು ಇತ್ತ ತನ್ನ ಮನೆಯಲ್ಲಿ ಬೆಂಕಿ ಹೊತ್ಕೊಂಡಿರೋದನ್ನ ದಿವ್ಯೋಕಿ ಗಮನಿಸಿದಂತ ಮನೆಯ ರೂಮ್ನ ಒಳಗೆ ತನ್ನ ಮದರ್ ನಿದ್ದೆ ಮಾಡ್ತಿದ್ದಾರೆ ಅಂತ ಜ್ಞಾಪಕಕ್ಕೆ ಬಂದು ಅಲ್ಲಿಂದ ಮನೆಯೊಳಕ್ಕೆ ಓಡ್ತಾಳೆ. ಅದನ್ನು ನೋಡಿ ಹಾಕ್ ಕೂಡ ಮನೆಯ ಕಡೆ ಓಡ್ತಾನೆ. ಆದರೆ ಬೆಂಕಿಯ ಜ್ವಾಲೆಗಳು ಮನೆಯನ್ನೆಲ್ಲ ವ್ಯಾಪಿಸಿ ಹೊರಕ್ಕೆ ಬರ್ತಾ ಇರೋದ್ರಿಂದ ಒಳಕ್ಕೆ ಹೋಗದೆ ಅಲ್ಲೇ ನಿಂತು ಬಿಡ್ತಾನೆ. ದಿಯೋಕಿಯನ್ನ ಕೂಡ ಒಳಕ್ಕೆ ಹೋಗ್ಬೇಡ ಹೋಗ್ಬೇಡ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ತನ್ನ ಮದರ್ ಬೆಂಕಿಯ ಜ್ವಾಲೆಗಳೊಳಗೆ ಡೇಂಜರಸ್ ಸಿಚುಯೇಷನ್ ಅಲ್ಲಿದ್ದಾಗ ಅವಳನ್ನ ಕಾಪಾಡೋದಕ್ಕೋಸ್ಕರ ಕನಿಷ್ಠ ಟ್ರೈ ಕೂಡ ಮಾಡದೆ ಮನೆಯಿಂದ ದೂರದಲ್ಲಿ ನಿಂತು ಹೋದಂತಹ ಹಾಕ್ನನ್ನ ನೋಡಿ ಈತ ಇಷ್ಟೊಂದು ಸೆಲ್ಫಿಶ ಅಂದ್ಕೊಂಡು ದಿಯೋಕಿ ತನ್ನ ತಾಯಿಯನ್ನ ಕಾಪಾಡೋದಕ್ಕೆ ಆ ಮನೆಯೊಳಕ್ಕೆ ಹೋಗ್ತಾಳೆ. ಹಾಕ್ ಮಾತ್ರ ಹೊರಗೇನೆ ನಿಂತ್ಕೊಂಡು ಎಮರ್ಜೆನ್ಸಿ ಸರ್ವಿಸ್ಗೆ ಕಾಲ್ ಮಾಡ್ತಾನೆ. ಬೆಂಕಿಯ ಕೆನ್ನಾಲಿಗೆಗಳು ಫಾಸ್ಟ್ ಆಗಿ ಮನೆಯಲ್ಲೆಲ್ಲೇ ವ್ಯಾಪಿಸ್ತವೆ. ದಿಯೋಕಿ ಕೂಡ ಮನೆಯಲ್ಲೇ ಸತ್ತು ಹೋಗಿರ್ತಾಳೆ. ಹಾಗಾಗಿ ನಾನು ಮಾಡೋದೇನು ಇಲ್ಲ ಅನ್ಕೊಂಡು ವಾಪಸ್ ತನ್ನ ಮನೆಗೆ ಹೊರಟು ಬಿಡ್ತಾನೆ. ಇನ್ನು ಅಲ್ಲಿಗೆ ಹೋಗಿ ತನ್ನ ಹೆಂಡತಿ ಲಾಕ್ ಮಾಡ್ಕೊಂಡಿದ್ದಂತ ಡೋರ್ ಅನ್ನು ಓಪನ್ ಮಾಡಿ ನೋಡ್ತಾನೆ. ಅಲ್ಲಿ ಅವನ ಹೆಂಡತಿ ಸುಸೈಡ್ ಮಾಡ್ಕೊಂಡು ಸತ್ತು ಹೋಗಿರ್ತಾಳೆ. ಹೀಗೆ ಒಂದೇ ದಿನ ಅವನ ಲೈಫಲ್ಲಿ ಹಿಂದು ಮರೆಯಲಾಗದಂತಹ ಎರಡು ಘಟನೆಗಳು ಜರುಗಿ ಹೋಗ್ತವೆ. ತನ್ನ ಹೆಂಡತಿ ಮತ್ತು ದಿಯೋಕಿ ಸಾವಿಗೆ ತಾನೇ ಕಾರಣ ಅನ್ನುವಂತಹ ಗಿಲ್ಟ್ ಅವನ ಮೈಂಡಲ್ಲಿ ಉಳಿದು ಹೋಗುತ್ತೆ. ಹೀಗೇನೆ 8 ವರ್ಷಗಳು ಕಳೆದು ಹೋಗ್ತವೆ. ಹಾಕ್ನ ಮಗಳು ಟಿಯಾಂಗ್ ಅಧಿಕಾರಿಯಕ್ಕೆ ಬರ್ತಾಳೆ. ಇನ್ನು ಹಾಕ್ ಬರೆದಂತ ನಾವೆಲ್ಗಳು ಸೂಪರ್ ಸಕ್ಸಸ್ ಆಗೋದ್ರಿಂದ ಆತ ಬೆಸ್ಟ್ ನಾವೆಲಿಸ್ಟ್ ಆಗಿ ದೇಶದಲ್ಲೆಲ್ಲ ಫೇಮಸ್ ಆಗ್ತಾನೆ. ಆದ್ರೆ ತನ್ನೊಳಗೆ ಒದಗಿ ಹೋದಂತಹ ಗಿಲ್ಟ್ ಅನ್ನ ಮರೆತು ಹೋಗೋದಕ್ಕಾಗಿ ವಿಪರೀತವಾಗಿ ಡ್ರಿಂಕಿಂಗು, ಸ್ಮೋಕಿಂಗು, ಗ್ಯಾಂಬ್ಲಿಂಗು ಮತ್ತು ಸ್ವೇಚ್ಛಾಚಾರದ ಲೈಫಿಗೆ ಅಡಿಕ್ಟ್ ಆಗ್ತಾನೆ. ತನ್ನ ನಾವೆಲ್ಸ್ ಪಾಪ್ಯುಲರ್ ಆಗತೊಡಗಿದ್ದರಿಂದ ಬಂದಂತಹ ದುಡ್ಡೆಲ್ಲವನ್ನು ಕೂಡ ಆತ ನೀರಿನಂತೆ ಖರ್ಚು ಮಾಡತೊಡಗ್ತಾನೆ. ಇದರಿಂದಾಗಿ ಏನು ಈ ನಡುವೆ ಅವನ ಕಣ್ಣುಗಳು ನಿಧಾನವಾಗಿ ಮಂದವಾಗತೊಡಗ್ತವೆ. ಇನ್ನು ಡಾಕ್ಟರ್ನ ಹೋಗಿ ಮೀಟ್ ಮಾಡಿದ್ರೆ ನಿಮಗಿರುವಂತಹ ಶುಗರು ಮತ್ತು ಮಿತಿಮೀರಿದ ಬ್ಯಾಡ್ ಡಯಾಬಿಟಿಸ್ಗಳಿಂದಾಗಿ ನಿಮ್ಮ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಳ್ಳುವಂತಹ ಸ್ಟೇಜ್ನಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ಆದರೂ ಕೂಡ ಹಾಕ್ನ ಲೈಫ್ ಸ್ಟೈಲ್ ಏನೂ ಕೂಡ ಚೇಂಜ್ ಆಗೋದಿಲ್ಲ. ಇದರಿಂದಾಗಿ ಅವನ ಕಣ್ಣಿನ ದೃಷ್ಟಿ ವೀಕಾಗ್ತಾ ಹೋಗುತ್ತೆ. ಆನಂತರ ಎಲ್ಲವೂ ಕೂಡ ಬ್ಲರ್ ಆಗಿ ಮನುಷ್ಯರನ್ನೇ ಗುರುತು ಹಿಡಿಯದಂತ ಸ್ಟೇಜ್ಗೆ ಬರ್ತಾನೆ. ಆತ ಮನುಷ್ಯರನ್ನ ಗುರುತು ಹಿಡಿಯೋದಕ್ಕಾಗದಂತ ಸ್ಟೇಜ್ಗೆ ಹೋದಾಗಲೇ ಸತ್ತೋಗಿದ್ದಾಳೆ ಅನ್ಕೊಂಡಿದ್ದಂತಹ ದಿಯೋಕಿ ಸೀನ್ಗೆ ಎಂಟರ್ ಆಗ್ತಾಳೆ. ಅವತ್ತು ನಡೆದಂತ ಫೈರ್ ಆಕ್ಸಿಡೆಂಟ್ ನಲ್ಲಿ ಆಕೆಯ ತಾಯಿ ಸತ್ತು ಹೋಗಿರ್ತಾಳೆ. ಆದ್ರೆ ದಿಯೋಕಿ ಮಾತ್ರ ದೇಹ ಬೆಂದು ಹೋದ ಗಾಯಗಳೊಂದಿಗೆ ಆ ಫೈರ್ ಆಕ್ಸಿಡೆಂಟ್ ನಿಂದ ಹೊರಕ್ಕೆ ಬರ್ತಾಳೆ. ತಾನು ಊಹಿಸಿಕೊಂಡಂತಹ ಕಲ್ಪಿಸಿಕೊಂಡಂತಹ ಬ್ಯೂಟಿಫುಲ್ ಲೈಫ್ ಎಲ್ಲವೂ ಕೂಡ ತಲೆ ಕೆಳಕಾಗಿ ಒಬ್ಬಂಟಿಯಾಗಿ ಹೋಗ್ತಾಳೆ. ಹೀಗೆ ಹತ್ತತ್ರ 8 ವರ್ಷಗಳಷ್ಟು ಕಾಲ ಎಲ್ಲೆಲ್ಲೋ ಹೇಗೇಗೂ ಬದುಕಿ ಬಂದ ನಂತರ ಒಂದಿನ ಮತ್ತೆ ಹಾಕ್ನನ್ನ ನೋಡಿರ್ತಾಳೆ. ಹಾಕ್ನನ್ನ ನೋಡಿದ ತಕ್ಷಣ ತನ್ನೊಳಗೆ ಒಗೆಯಾಡಿ ಒಗೆಯಾಡಿ ಬೆಂಕಿಯಾಗಿದ್ದಂತ ಪ್ರತೀಕಾರದ ಕಿಚ್ಚು ಉಗ್ರ ಜ್ವಾಲೆಯಾಗಿ ಪ್ರಜ್ವಲಿಸತೊಡಗುತ್ತೆ. ಏನೇ ಮಾಡಿಯಾದರೂ ಸರಿ ಹಾಕ್ನ ಲೈಫ್ನ ಮೇಲೆ ಸೇಡ್ ತೀರಿಸಿಕೊಂಡು ಆತ ಲೈಫ್ ಪೂರಾ ಕೊರಗಿ ಕೊರಗಿ ಸಾಯ್ಬೇಕು ಅನ್ನುವಂತೆ ಮಾಡಬೇಕು ಅಂತ ಡಿಸೈಡ್ ಆಗ್ತಾಳೆ. ಹೀಗಾಗಿ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಹಾಕ್ನ ಪಕ್ಕದ ಫ್ಲಾಟ್ನಲ್ಲೇ ರೆಂಟ್ಗೆ ಬರ್ತಾಳೆ. ಅದಕ್ಕಿಂತಲೂ ಮೊದಲು ಆಕೆ ಹಾಕ್ನ ಮಗಳು ಚಿಯಾಂಗ್ನ ಜೊತೆ ಫ್ರೆಂಡ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾಳೆ. ಯಾವಾಗ ಹಾಕ್ ಮನುಷ್ಯರನ್ನ ಗುರುತಿಡಿಯದಂತ ಸ್ಟೇಜ್ಗೆ ಬಂದು ಆಗ ಚಿಯಾಂಗ್ನ ಫ್ರೆಂಡ್ ಅಂತ ಹೇಳ್ಕೊಳ್ತಾ ಹಾಕ್ನನ್ನ ಮೀಟ್ ಆಗ್ತಾಳೆ. ಚಿಯಾಂಗ್ ಮಾತ್ರ ದಿಯೋಕಿ ತನ್ನ ಮೇಲೆ ತೋರಿಸ್ತಾ ಇರುವಂತಹ ಅಫೆಕ್ಷನ್ಗೆ ಸೋತು ಹೋಗಿ ಒಳ್ಳೆಯ ಫ್ರೆಂಡ್ ಅನ್ಕೊಂಡು ಮನೆಗೆ ಇನ್ವೈಟ್ ಮಾಡ್ತಾಳೆ. ಹೀಗೆ ಮನೆಯೊಳಕ್ಕೆ ಬಂದಂತ ದಿಯೋಕಿ ನಿಧಾನವಾಗಿ ಹಾಕ್ಗೆ ಎತ್ತರವಾಗ್ತಾ ಹೋಗ್ತಾಳೆ. ನನಗೆ ಒಬ್ಬ ಒಳ್ಳೆ ಐ ಡಾಕ್ಟರ್ ಗೊತ್ತು, ಅವರ ಹತ್ರ ಹೋದ್ರೆ ನಿಮ್ಮ ಕಣ್ಣುಗಳು ಸರೋದ್ರು ಹೋಗ್ಬೋದು ಅಂತ ಹೇಳಿ ಅವನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅದಕ್ಕೂ ಮೊದಲೇ ಡಾಕ್ಟರ್ ಅನ್ನ ಫಿಕ್ಸ್ ಮಾಡ್ಕೊಂಡು ಹಾಕ್ಗೆ ಲೈಫಲ್ಲಿ ಇನ್ಯಾವತ್ತೂ ಕೂಡ ಕಣ್ಣುಗಳು ವಾಪಸ್ ಬರದ ಹಾಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾಳೆ. ಹೀಗಾಗಿ ಹಾಕ್ ಪೂರ್ತಿಯಾಗಿ ತನ್ನ ಕಣ್ಣನ್ನ ಕಳೆದುಕೊಳ್ತಾನೆ. ಆನಂತರ ನಡೆದ ಗ್ಯಾಂಬ್ಲಿಂಗ್ ನಲ್ಲಿ ಹಾಕ್ ಕಂಪ್ಲೀಟ್ ಆಗಿ ಸೋತು ಹೋಗುವಂತೆ ಅವನನ್ನ ಯಾಮಾರಿಸ್ತಾಳೆ. ಅಷ್ಟಕ್ಕೂ ಕೂಡ ಸುಮ್ಮನಾಗದೆ ಹಾಕ್ನ ಪರವಾಗಿ ಸಾಲವನ್ನ ತೆಗೆಸಿ ಅದಕ್ಕೆ ಜಾಸ್ತಿ ಪರ್ಸೆಂಟೇಜ್ ನಷ್ಟು ಇಂಟ್ರೆಸ್ಟ್ ಅನ್ನ ಬರೆಸಿ ಡಾಕ್ಯುಮೆಂಟ್ಸ್ ನ ಮೇಲೆ ಹಾಕ್ನ ಹೆಬ್ಬೆಟ್ಟನ್ನು ಒತ್ತಿಸ್ತಾಳೆ. ಹಾಗೆ ಸಾಲ ತೆಗೆದುಕೊಂಡ ದುಡ್ಡನ್ನು ಕೂಡ ಗ್ಯಾಂಬ್ಲಿಂಗ್ ನಲ್ಲಿ ಕಳೆದುಕೊಳ್ಳುವಂತೆ ಮಾಡ್ತಾಳೆ. ಹಾ ಕುರುಡನಾಗಿ ಹೋಗಿರೋದ್ರಿಂದ ದಿಯೋಕಿಯನ್ನು ಕೂಡ ಕುರುಡಾಗಿ ನಂಬಿರ್ತಾನೆ. ಆನಂತರ ಅವನ ಪಕ್ಕದಲ್ಲಿ ಇದ್ಕೊಳ್ತಾ ಅವನ ಜೊತೆ ಅಫೇರ್ ಅನ್ನ ಇಟ್ಕೊಳ್ತಾಳೆ ದಿಯೋಕಿ. ಮತ್ತು ಇದನ್ನೆಲ್ಲ ನೋಡಿದಂತಹ ಆಕ್ನ ಮಗಳು ಚಿಯಾಂಗ್ ಶಾಕ್ ಆಗ್ತಾಳೆ. ಆದ್ರೆ ಏನೇನು ಹೇಳಿ ಚಿಯಾಂಗ್ ನನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾಳೆ ದಿಯೋಕಿ. ಆಮೇಲೆ ಏನಾಗುತ್ತೆ ಅಂದ್ರೆ ಹಾಕ್ ತೆಗೆದುಕೊಂಡಿದ್ದಂತ ಸಾಲ ಮತ್ತು ಅದರ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ತೆಗೆದುಕೊಂಡಂತ ಸಾಲ ಉಗ್ರಷ್ಟೇ ಆದ್ರೂ ಕೂಡ ಅದಕ್ಕೆ ಕಟ್ಟಬೇಕಾದ ಬಡ್ಡಿ ಮಾತ್ರ ಬೆಟ್ಟದಷ್ಟಾಗಿರುತ್ತೆ. ಇದರಿಂದಾಗಿ ಸಾಲವನ್ನ ವಸೂಲಿ ಮಾಡೋದಕ್ಕೋಸ್ಕರ ಗ್ಯಾಂಗ್ಸ್ಟರ್ಗಳೆಲ್ಲ ಅವನ ಮನೆಯೊಳಕ್ಕೆ ಬರತೊಡಗ್ತಾರೆ. ಆದ್ರೆ ಹಾಕ್ ಹತ್ರ ಮಾತ್ರ ಸಾಲವನ್ನ ತೀರಿಸೋದಿಕ್ಕೆ ನಯ ಪೈಸೆ ಇರೋದಿಲ್ಲ. ಕೊನೆಗೆ ಗ್ಯಾಂಗ್ಸ್ಟರ್ಸ್, ನೀನು ಹೇಗೂ ಕೂಡ ಸಾಲವನ್ನ ತೀರಿಸೋದಕ್ಕಾಗಲ್ಲ, ಅದಕ್ಕೆ ಬದಲಾಗಿ ನಿನ್ನ ಮಗಳನ್ನ ನಮಗೆ ಒಪ್ಪಿಸ್ತಾ ಇದೀಯಾ ಅಂತ ಈ ಫೈಲ್ಸ್ಗೆ ಸೈನ್ ಮಾಡು ಅಂತ ಹೇಳಿ ಅವನಿಗೆ ಒಡೆದು ಬಲವಂತವಾಗಿ ಹೆಬ್ಬೆಟ್ಟನ್ನು ಒತ್ತಿಸಿಕೊಳ್ತಾರೆ. ಆನಂತರ ಚಿಯಾಂಗ್ಗೆ ಮೊತ್ತೆ ಬರೆಸೋ ಇಂಜೆಕ್ಷನ್ ಅನ್ನು ಕೊಟ್ಟು ಆಕೆಯನ್ನ ವೇಶ್ಯಾವಾಟಿಕೆಗೆ ಕಳಿಸೋದಕ್ಕಾಗಿ ಕೊರಿಯಾದಿಂದ ಜಪಾನ್ಗೆ ಶಿಫ್ಟ್ ಮಾಡ್ತಾರೆ. ಆ ಗ್ಯಾಂಗ್ಸ್ಟರ್ಸ್ ಹಿಂದೆ ನಿಂತು ಇದೆಲ್ಲವನ್ನೂ ಕೂಡ ನಡೆಸಿದ್ದು ದಿಯೋಕಿನೇ.
ಇತ್ತ ಬೆಳೆದ ಮಗಳನ್ನ ಎಳೆದುಕೊಂಡು ಹೋಗಿದ್ದಕ್ಕೆ ಹಾಕ್ ತುಂಬಾ ನೋವಿನಿಂದ ನರಳಾಟ ತೊಡಗ್ತಾನೆ. ಇದನ್ನ ನೋಡಿದಂತ ದಿಯೋಕಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆದರೂ ಕೂಡ ಅವಳಿಗೆ ಹಾಕ್ನ ಮೇಲಿನ ಪ್ರತೀಕಾರ ಮುಗಿದಿರೋದಿಲ್ಲ. ಅವನ ಮೇಲೆ ಚಿತ್ರ ವಿಚಿತ್ರವಾಗಿ ಸೇಡರ್ನ ತೀರಿಸಿಕೊಳ್ತಾಳೆ. ಮನೆಯಲ್ಲಿದ್ದಂತ ವೇಸ್ಟನ್ನೇ ಹೊಸ ಅಡಿಗೆಯನ್ನಾಗಿ ತಯಾರಿಸಿ ಏನಂದ್ರೆ ಅದನ್ನ ಅವನಿಗೆ ಬಡಿಸ್ತಾಳೆ. ಹೀಗೆ 6 ತಿಂಗಳುಗಳು ಕಳೆದು ಹೋದ ನಂತರ ತಾನ್ಯಾರು ಅನ್ನುವಂತ ಸತ್ಯವನ್ನ ಹಾಕ್ಗೆ ರಿವೀಲ್ ಮಾಡ್ತಾಳೆ. ಹಾಕ್ ಈ ಪರಿಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ ಅಂತ ಹೇಳಿ ಅವನೆದುರು ಖುಷಿ ಪಡ್ತಾಳೆ. ಅದನ್ನ ಕೇಳಿದಂತ ಹಾಕ್ ವಿಪರೀತ ಕೋಪದಿಂದ ಅವಳ ಕುತ್ತಿಗೆಯನ್ನು ಹಿಡಿದು ಇಸುಕ ತೊಡಗ್ತಾನೆ. ಆದರೆ ಇದೆಲ್ಲವೂ ಕೂಡ ನಡೆಯೋದಕ್ಕೆ ನಾನೇ ಕಾರಣ ಅಂತ ತಿಳಿದುಕೊಂಡು ದಿಯೋಕಿಯ ಕುತ್ತಿಗೆಯನ್ನ ಬಿಟ್ಟುಬಿಡ್ತಾನೆ. ಅನಂತರ ಪೂರ್ತಿ ನಿರಾಶೆ, ಆವೇದನೆ, ಸಂಕಟಗಳ ಕೋಪಕ್ಕೆ ಬಿದ್ದುಬಿಡ್ತಾನೆ. ಮಗಳನ್ನ ಮತ್ತೆ ವಾಪಸ್ ಕರ್ಕೊಂಡು ಬರೋದಕ್ಕಾಗದೆ ತುಂಬಾ ನೊಂದುಕೊಳ್ತಾನೆ. ಇನ್ನು ಈ ದೇಹ ಉಳಿದಿರೋದು ನೀನು ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೇನೆ ಅಂತ ದಿಯೋಕಿ ಸುಪರ್ದಿಗೆ ಬಿಟ್ಟುಬಿಡ್ತಾನೆ. ಆನಂತರ ದಿಯೋಕಿಯೊಳಗಿನ ಸೇಡು ಕಡಿಮೆಯಾಗೋದಕ್ಕೆ ಶುರುವಾಗುತ್ತೆ. ಪ್ರತೀಕಾರದ ಸೇಡಿಗೆ ಒಳಗಾಗಿ ನಾನು ಇದನ್ನೆಲ್ಲ ಮಾಡಿಬಿಟ್ನ ಅಂತ ಒಳಗೊಳಗೆ ಅವಳು ಬೇಜಾರಾಗ್ತಾ ಇರ್ತಾಳೆ. ಇದಾಗಿ ಕೆಲವು ದಿನಗಳ ನಂತರ ಹಾಕ್ನ ಮಗಳು ಚಿಯಾಂಗ್ ಸಡನ್ ಆಗಿ ವಾಪಸ್ ಮನೆಗೆ ಬರ್ತಾಳೆ. ಜಪಾನ್ನಲ್ಲಿದ್ದಂಥ ಒಬ್ಬ ಬಿಸಿನೆಸ್ ಮನ್ನ ಸಹಾಯದಿಂದ ತನ್ನ ತಂದೆ ಮಾಡಿದ್ದ ಸಾಲವೆಲ್ಲವನ್ನೂ ಕೂಡ ತೀರಿಸಿ ಮತ್ತೆ ವಾಪಸ್ ಅವಳು ತನ್ನ ತಂದೆಯ ಬಳಿಗೆ ಬಂದಿರ್ತಾಳೆ. ಆದರೆ ಅವಳು ಇಲ್ಲಿವರೆಗೆ ಇದ್ದಂಥ ಟೀನೇಜ್ ಗರ್ಲ್ ಆಗಿ ಬಂದಿರೋದಿಲ್ಲ. ತನ್ನ ತಂದೆ ಕಣ್ಣುಗಳನ್ನು ಕಳ್ಕೊಳ್ಳೋದಿಕ್ಕೆ ಮತ್ತು ತಾನು ವೇಷೆಯಾಗೋದಕ್ಕೆ ಕಾರಣ ದಿಯೋಕಿ ಅಂತಲೇ ತಿಳಿದುಕೊಂಡು ಆಕೆಯ ಮೇಲೆ ಸೇಡನ್ನ ತೀರಿಸಿಕೊಳ್ಳೇಬೇಕು ಅಂದ್ಕೊಂಡು ವಾಪಸ್ ಬಂದಿರ್ತಾಳೆ. ತನಗೆ ಹೆಲ್ಪ್ ಮಾಡಿದಂತಹ ಜಪಾನ್ ಬಿಸ್ನೆಸ್ ಮನ್ ಹೆಲ್ಪನ್ನು ತೆಗೆದುಕೊಂಡು ಯಾವ ಗ್ಯಾಂಗ್ಸ್ಟರ್ಗಳ ಜೊತೆ ತನ್ನನ್ನು ಜಪಾನ್ಗೆ ಕಳಿಸಿದ್ಲೋ, ಯಾವ ಡಾಕ್ಟರನ್ನು ಯೂಸ್ ಮಾಡಿಕೊಂಡು ತನ್ನ ಫಾದರ್ನ ಕಣ್ಣುಗಳು ಪೂರ್ತಿಯಾಗಿ ಕೂಡಾಗೋದಕ್ಕೆ ಕಾರಣವಾಗಿದ್ಲೋ ಅವರನ್ನೇ ಮತ್ತೆ ಇವಳು ಯೂಸ್ ಮಾಡಿಕೊಂಡು ದಿಯೋಕಿಯ ಕಣ್ಣುಗಳನ್ನೇ ಕಿತ್ತು ತನ್ನ ತಂದೆಗೆ ಜೋಡಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲವನ್ನೂ ಅದಾಗಲೇ ರೆಡಿ ಮಾಡಿರ್ತಾಳೆ. ದಿಯೋಕಿ ಮತ್ತು ಹಾಕ್ ಇಬ್ಬರು ಕೂಡ ಆಪರೇಷನ್ ಥಿಯೇಟರ್ನಲ್ಲಿ ಇರ್ತಾರೆ. ಆದರೆ ದಿಯೋಕಿಗೆ ಗೊತ್ತಿರೋದಿಲ್ಲ ತನ್ನ ಕಣ್ಣುಗಳನ್ನು ತೆಗೆದು ಹಾಕ್ಗೆ ಜೋಡಿಸ್ತಿದ್ದಾರೆ ಅಂತ. ಆ ಟೈಮಲ್ಲಿ ಹಾಕ್ ಹೇಳ್ತಾನೆ, ನನ್ನ ಮಗಳು ಚಿಯಾಂಗ್ ಮತ್ತೆ ವಾಪಸ್ ಬಂದ್ಬಿಟ್ಲು, ಈಗ ನನ್ನ ಕಣ್ಣುಗಳು ಕೂಡ ಮತ್ತೆ ವಾಪಸ್ ಬರ್ತಾ ಇದ್ದಾವೆ. ನನ್ನ ಕಣ್ಣುಗಳು ವಾಪಸ್ ಬಂದ್ರೆ ನಾನು ಮತ್ತೆ ನಾವೆಲ್ಗಳನ್ನ ಬರೆದು ಫೇಮಸ್ ಆಗ್ತೀನಿ, ದುಡ್ಡನ್ನು ಸಂಪಾದಿಸ್ತೀನಿ. ಆದ್ರೆ ನಿನ್ನ ವಿಷಯದಲ್ಲಿ ಮಾತ್ರ ನಾನು ತಿದ್ದಿಕೊಳ್ಳಲಾಗದಂತ ತಪ್ಪನ್ನು ಮಾಡಿಬಿಟ್ಟೆ. ನಿನ್ನ ಮನಸ್ಸು ಒಪ್ಪೋದಾದ್ರೆ ಮತ್ತೆ ನನಗೊಂದು ಅವಕಾಶವನ್ನು ಕೊಡು, ಮತ್ತೆ ಯಾವತ್ತೂ ಕೂಡ ನಾನು ನಿನ್ನನ್ನು ಬಿಟ್ಟೋಗೋದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತಹ ದಿಯೋಕಿಯ ಮನಸ್ಸು ಒಂಥರ ಆಗುತ್ತೆ. ಅವಳ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಳ್ಳುತ್ತೆ. ನೀನು ಈ ಥರ ಒಳ್ಳೆಯನಾಗೋದಕ್ಕೆ ಹೋಗ್ಬೇಡ, ನೀನು ಮೊದಲಿನಂತೆಯೇ ಸೆಲ್ಫಿಶ್ ಆಗೇ ಇರು, ಆವಾಗಲೇ ನನ್ನೊಳಗೆ ಈ ಪಶ್ಚಾತ್ತಾಪದ ನೋವಿರೋದಿಲ್ಲ ಅಂತ ಜೋರಾಗಿ ಹೇಳತೊಡಗ್ತಾಳೆ. ಅಷ್ಟರಲ್ಲಿ ಸರ್ಜಿಕಲ್ ಸ್ಟಾಫ್ ಅಲ್ಲಿಗೆ ಬಂದು ಇಬ್ಬರಿಗೂ ಕೂಡ ಅನಿಸ್ತೀಷ್ಯವನ್ನು ಕೊಡ್ತಾರೆ. ಇಬ್ಬರು ಪ್ರಜ್ಞೆಯನ್ನು ಕಳೆದುಕೊಳ್ತಾರೆ. ಸೀನ್ ಕಟ್ ಆದ್ರೆ ಕಣ್ಣುಗಳನ್ನು ಕಳೆದುಕೊಂಡು ಕುರುಡಾಗಿ ಹೋಗಿದ್ದಂತ ದಿಯೋಕಿ ಒಂದು ಪಾರ್ಕ್ನ ಬೆಂಚ್ನ ಮೇಲೆ ಕುಳಿತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಹಾಕ್ ಬರ್ತಾನೆ. ಆತ ಅವಳ ಪಕ್ಕದಲ್ಲೇ ಕುಳಿತು ಅವಳ ಕೈಯನ್ನ ಹಿಡಿದುಕೊಂಡು ಐ ಲವ್ ಯು ಅಂತ ಹೇಳ್ತಾನೆ. ಇಲ್ಲಿಗೆ ದ ಸ್ಕಾರ್ಲೆಟ್ ಇನ್ನೋಸೆನ್ಸ್ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.